ಮಂಗಳೂರು ಗಲಭೆ ಸಂಬಂಧ ಕಾಂಗ್ರೆಸ್ ನಾಯಕರಿಗೆ ಖಡಕ್ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಗಲಭೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತೆ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಲಭೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತೆ ಸೂಚನೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಹೇಳಿಕೆ ವಿಚಾರದಲ್ಲಿ ಎಚ್ಚರ ವಹಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮುಸ್ಲಿಂ ಅನ್ನೋ ವಿಚಾರ ಹೆಚ್ಚು ಪ್ರಸ್ತಾಪ ಮಾಡಬೇಡಿ, ನೋಟ್ ಬ್ಯಾನ್ ನಿರುದ್ಯೋಗ ಸಮಸ್ಯೆ ಬಗ್ಗೆ ಹೆಚ್ಚು ಮಾತನಾಡಿ ಅಂತ ಹೇಳಿದ್ದಾರೆ. ನಿರುದ್ಯೋಗ ಸಮಸ್ಯೆ ಮುಚ್ಚಿಕೊಳ್ಳಲು ಕೇಂದ್ರ ಈ ಪ್ರಯತ್ನ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿ ಅಂತ ಸೂಚನೆಯನ್ನ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೆ ಸಿ ವೇಣುಗೋಪಾಲ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ರಾಜಪ್ಪ. ರಾಜಪ್ಪ, ಇಲ್ಲಿ ಗಲಭೆ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ, ನೋಡ್ತಾ ಇದ್ವಿ. ವಿರುದ್ಧ ಏನು ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇವೆ. ಒಂದು ಕಡೆ ವಿಡಿಯೋಗಳೆಲ್ಲವೂ ಕೂಡ ಈಗ ಬಹಿರಂಗ ಆಗಿರೋದು, ಇದ್ರ ಮೇಲೆ ಚರ್ಚೆ ಆಗ್ತಾ ಇದೆ. ಅದ್ರ ಮಧ್ಯ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಯಾವ ರೀತಿ ಮಾತಾಡಬೇಕು ಕಾಂಗ್ರೆಸ್ ನಾಯಕರಿಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನು ಮುಚ್ಚಿ ಹಾಕುವಂಥ ತಂತ್ರವನ್ನು ಅಥವಾ ಇದರಿಂದ ತಪ್ಪಿಸಿಕೊಳ್ಳುವಂತಹ ತಂತ್ರವ? ಗಲಭೆ ಪ್ರಕರಣದಲ್ಲಿ ಇಬ್ಬರು ಹತ್ಯೆಯನ್ನಾಯಿತು, ಆ ಒಂದು ಘಟನೆ ಕಾಂಗ್ರೆಸ್ ಅನ್ನ ಬುಡಕ್ಕೆ ಸುತ್ತಿಕೊಳ್ತಾ ಇದೆ. ಯುಟಿ ಖಾದರ್ ಕೊಟ್ಟಂತಹ ಹೇಳಿಕೆ ಏನು ಬೆಂಕಿ ಹಚ್ಚಬೇಕಾಗತ್ತೆ, ನಾವು NRC ಮತ್ತೆ ಅದೇ ರೀತಿ ಈ ಪೌರತ್ವ ಕಾಯ್ದೆ ಜಾರಿ ತಂದ್ರೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಅದರಿಂದಾಗಿ ಕಾಂಗ್ರೆಸ್ಗೆ ಸಂಕಷ್ಟ ಶುರುವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಗೊಂದಲದ ಅಥವಾ ವಿವಾದಿತ ಹೇಳಿಕೆಯನ್ನ ಕೊಡಬೇಡಿ, ಮತ್ತು ಅಲ್ಪಸಂಖ್ಯಾತ ಸಮುದಾಯವನ್ನ ಓಲೈಕೆ ಮಾಡುವಂತ ಹೇಳಿಕೆ ಅಂದ್ರೆ ಆ ಸಮುದಾಯವನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಮತ್ತು ಪೌರತ್ವ ಕಾಯ್ದೆನ ಯಾವುದೇ ಕಾರಣಕ್ಕೂ ಜಾರಿಗೆ ತಂದಿದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನ್ಯಾಯ ಆಗತ್ತೆ ಅಂತ ಸಂದೇಶವನ್ನು ಕೊಡುವಂತ ಹೇಳಿಕೆಯನ್ನ ಕೊಡಬಾರ್ದು. ಅದ್ರ ಬದಲಾಗಿ ನೀವು ಸಮಗ್ರವಾಗಿ ಏನು ಕೇಂದ್ರ ಸರ್ಕಾರದಂತ ಎಲ್ಲಾ ನೀತಿಗಳನ್ನ ನೋಟ್ ಬ್ಯಾನ್ ಹಿಡಿದು GST ಇಂದ ಹಿಡಿದು ಇದುವರೆಗೆ ಏನು Article 370 ರದ್ದತಿ ಇರ್ಬೋದು ಅಥವಾ NRC ಇರ್ಬೋದು, ಮತ್ತು ಈಗ ಜಾರಿ ತಂದಂತ ಕಾಯ್ದೆ ಪೌರತ್ವ ಅಧಿನಿಯಮ ತನಕನು ಸಹ ನೀವು ಎಲ್ಲ ಸಮಗ್ರವಾಗಿ ಮಾತನಾಡಿದ್ರೆ ಒಂದು ಸಮುದಾಯನ ಓಲೈಕೆ ಮಾಡ್ತಾ ಇಲ್ಲ, ಸಮಗ್ರವಾಗಿ ಕೇಂದ್ರ ಸರ್ಕಾರದ ಎಲ್ಲಾ ನೀತಿಗಳನ್ನ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತನೋ ಸಂದೇಶ ಹೋಗುತ್ತೆ. ಒಂದ್ ವೇಳೆ ನೀವು ಅದ್ರ ವಿರುದ್ಧವಾಗಿ ಏನೋ ಪೌರತ್ವ ಕಾಯ್ದೆಯನ್ನ ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡಿದ್ರೆ ನೀವು ಅಲ್ಪಸಂಖ್ಯಾತ ಸಮುದಾಯದ ಆ ಪರವಾಗಿ ನೀವು ವಾದ ಮಾಡ್ತೀರಿ, ಆ ಮೂಲಕ ಬಹುಸಂಖ್ಯಾತ ಹಿಂದೂಗಳ ವಿರೋಧಿಗಳು ಅಂತನೋ ಒಂದು ಬಣ್ಣವನ್ನ BJP ನಾಯಕರು ಕಟ್ಟಬಹುದು. ಅದರಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಅಂತ ಕಾರಣಕ್ಕೋಸ್ಕರ ರಾಜ್ಯ ನಾಯಕರಿಗೆ KC ವೇಣುಗೋಪಾಲ್ ಅವರು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಒಂದು ಸಂದೇಶ ರಾಜ್ಯ ನಾಯಕರಿಗೆ ಈಗಾಗಲೇ ಅರಿವಾಗಿದೆ, ಯಾಕಂದ್ರೆ ಈಗಾಗಲೇ ಪತ್ರಿಕಾಗೋಷ್ಠಿ ನಡೆಸಿದಂತ UT ಖಾದರ್ ಅವರು ಅದ್ರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾನೆ. ಕೇವಲ ರಾಷ್ಟ್ರೀಯ ದೃಷ್ಟಿಕೋನದಿಂದ ಮಾತ್ರ ಮಾತನಾಡಿದ್ರು, ಇಡೀ ಒಂದು ಪ್ರಕರಣದ ರೂವಾರಿ ಅಂತ ಬಿಂಬಿಸಲ್ಪಡ್ತಿರುವಂತ UT ಖಾದರ್ ಅವರು ರಾಷ್ಟ್ರೀಯ ದೃಷ್ಟಿಕೋನವನ್ನ ಯಾವಾಗ ಹೇಳಿದ್ರು ಅಲ್ಲೇ ಒಂದ್ ಕಡೆ ಒಂದು ಸಂಶಯ ವ್ಯಕ್ತವಾಗ್ತದೆ. ರಾಷ್ಟ್ರೀಯ ನಾಯಕರಿಂದ ಅಥವಾ ಪಕ್ಷದ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನೆ ಆಗಿದೆ, ಹೀಗಾಗಿ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ವ್ಯಕ್ತವಾಗ್ತಾ ಇದೆ. ಹರೀಶ್, ಎಸ್, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ. ಮಂಗಳೂರು ಗಲಭೆ ಸಂಬಂಧ ಇದೀಗ ಖಡಕ್ ಸಂದೇಶ ರವಾನೆ ಆಗಿರುವಂಥದ್ದು ರಾಜ್ಯ ನಾಯಕರಿಗೆ. ಎಲ್ಲಿ ಏನೇನೋ ಹೇಳಿಕೆ ಕೊಟ್ಬಿಡ್ತಾರೋ, ಮತ್ತೆ ಕಾಂಗ್ರೆಸ್ ಬುಡಕ್ಕೆ ಬರುತ್ತೋ ಅನ್ನೋ ಕಾರಣಕ್ಕೆ ಇದೀಗ KC ವೇಣುಗೋಪಾಲ್ ಸೂಕ್ತವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ.